ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷವಾಗಿರುವಂತ ಪ್ರದೋಷ ಪೂಜೆಯ ಮಹತ್ವ ಎಂತದ್ದು ಈ ದಿನ ದೀಪವನ್ನ ದಾನ ಮಾಡೋದ್ರಿಂದಾಗಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಸಂದೇಶಗಳನ್ನು ನೋಡೋಣ ವೆಂಕಟೇಶ್ ಅವರು ಮಧುಗಿರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 23/6/2005 ಸಮಯ 7:30-8 ರಾತ್ರಿ ಅವರ ಪ್ರಶ್ನೆ ಎಸ್ಎಸ್ಎಲ್ಸಿ ಆಗಿದೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ वेंकटेश प्रश्ने अब शिक्षण के संबंधा मत सरकारी नौकरी साध्यवंत कल्वा जातक नोड़ो नोड़ तमु धनु लग्न लग्न नो कर्मस्थान अधिपति बुध आत भद्रयोगदल्लाने इे लक्षण रवि जोतेगे हीगी मौढ़्यत गमनकोण बुध इतक इपत्ली रवि इतकू एंटर हीगी तौंद ಬುಧನಿಗೆ 14 ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲ ಅಂದ್ರೆ ಅವನ ಫಲಗಳನ್ನು ಕೊಡಲಿಕ್ಕೆ ಅವನು ಅಸಮರ್ಥನಾಗಿ ಬಿಡ್ತಾನೆ ಹೀಗಾಗಿ ಇದು ನಿಜವಾದ ಭದ್ರಯೋಗ ಭದ್ರಯೋಗದ ಫಲ ಏನಪ್ಪ ಸಕುಶಾಗ್ರ ಬುದ್ಧಿರ ಮಲೋ ವಿದ್ವಜ್ಜನಾ ಶ್ಲಾಘಿತೋ ಅಂತ ಹೇಳುತ್ತೆ ತುಂಬಾ ಬುದ್ಧಿ ಶಕ್ತಿಯನ್ನು ಹೊಂದಿರತಕ್ಕಂತ ಜಾತಕವಾಗಿದೆ ಬುದ್ಧಿ ಬಲದವನವನು ಬುದ್ಧಿ ಬಲದವನವನು ಬಹುಜಾಣನು ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲವನಿರುವನು ಅವನಿಗೆ ಜಾಣಮೆ ಅನ್ನೋದು ಅವನ ಗುಣವೇ ಅದು ಹೀಗಾಗಿ ಬುಧ ಜಾತಕದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರತಕ್ಕಂತದ್ದು ಇವೆಲ್ಲ ಒಳ್ಳೆಯ ಲಕ್ಷಣ ನೀವು ನೋಡಿ ಕಾಮರ್ಸ್ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂತೀವಲ್ಲ ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂತದ್ದು ಸಿಎ ಮತ್ತೆ ಟೆಕ್ನಿಕಲ್ ನೀವು ಹೆಚ್ಚಿನ ಒಂದು ಪಳಗುವಿಕೆ ಅಂತೀವಲ್ಲ ಅದಲ್ಲಿ ಒಂದು ಪಳ ನಿಷ್ಣಾತರು ಅಂತ ಆ ರೀತಿಯಲ್ಲಿ ಆಗಲಿಕ್ಕೆ ಅವಕಾಶ ಇದೆ ಕ್ರಿಯೇಟಿವ್ ರೈಟರ್ ಆಗಬಹುದು ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡಬಹುದು ಅವಕಾಶಗಳಿದ್ದಾವೆ ರವಿ ಕೂಡ ಮಿತ್ರ ಕ್ಷೇತ್ರದಲ್ಲಿ ಇರತಕ್ಕಂತದ್ದು ತುಂಬಾ ಒಳ್ಳೆಯ ಲಕ್ಷಣ ಹೀಗಾಗಿ ಜಾತಕದಲ್ಲಿ ಒಂದು ಬಲ ಇದೆ ಚಂದ್ರನು ಕೂಡ ತುಂಬಾ ಚೆನ್ನಾಗಿದ್ದಾನೆ ಚಂದ್ರಬಲಂತೋ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಹೇಳ್ತಾರಲ್ಲ ಹೀಗಾಗಿ ಒಟ್ಟಾರೆಯಾಗಿ ಗಮನಿಸಿದಾಗ ಹೆಚ್ಚಿನ ಬಲವನ್ನ ಕಾಣಲಿಕ್ಕೆ ಅವಕಾಶ ಇದೆ ಹೀಗಾಗಿ ನೀವು ಒಂದು ಸಾಧಕರಾಗಬಹುದು ಪ್ರಯತ್ನ ಮಾಡಬೇಕು ಇದಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿದೆ ಜೀವನ ಅನುಕೂಲಕರವಾಗಿ ಇರುತ್ತದೆ ಒಳ್ಳೆದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ಇನ್ನು ಶಿವಂಚ್ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 18/7/2019 ಸಮಯ 1:42 ಮಧ್ಯಾಹ್ನ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಿವಂಚ್ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿರತಕ್ಕಂತ ಪ್ರಶ್ನೆಯಾಗಿದೆ ನೋಡೋಣ ಜಾತಕದಲ್ಲಿ ದ್ವಿತೀಯ ಸ್ಥಾನ ಹೇಗಿದೆ ಅದನ್ನ ಗಮನಿಸೋಣ ನೋಡಿ ಇದು ನೋಡಿ ತುಲಾ ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದ ಅಧಿಪತಿ ಕರ್ಮಸ್ಥಾನದಲ್ಲಿ ಇದ್ದಾನೆ ಅಲ್ಲಿ ಒಳ್ಳೆಯದು ತೊಂದರೆ ಇಲ್ಲ ಇನ್ನು ದ್ವಿತೀಯದಲ್ಲಿ ಗುರು ಇದ್ದಾನೆ ಇದು ಕೂಡ ತುಂಬಾ ಒಳ್ಳೆಯದು ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದಃ ಅಂತ ಹೇಳುತ್ತೆ ಗುರು ದ್ವಿತೀಯದಲ್ಲಿ ಇದ್ದರೆ ಒಳ್ಳೆ ವಾಗ್ಮಿಗಳಾಗ್ತಾರೆ ಅಂತ ಇದು ಒಳ್ಳೆಯ ಲಕ್ಷಣ ಸದ್ಯದ ಮಟ್ಟಿಗೆ ದ್ವಿತೀಯದ ಗುರುವಿನಿಂದ ಬಹಳ ಉತ್ತಮವಾದ ಫಲವನ್ನ ನಿರೀಕ್ಷೆ ಮಾಡಬಹುದು ಈಗ ನಡೆಯತಾ ಇರತಕ್ಕಂತ ಕಾಲವನ್ನು ನೋಡೋಣ ಈಗ ಚಂದ್ರನ ದಶೆಯಲ್ಲಿ ಈಗ ಶುಕ್ರ ಕಳೆದು ರವಿ ಪ್ರಾರಂಭವಾಗಿದೆ ರವಿ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಒಳ್ಳೆ ಮಿತ್ರಾಂಶ ತೆಗೆದುಕೊಂಡಿರತಕ್ಕಂತ ದಿಗ್ಬಲ ಸಹಿತನಾಗಿರತಕ್ಕಂತದ್ದು ಹೀಗಾಗಿ ಓದಲಿಕ್ಕೆ ಈಗಿನ ಪರಿಸ್ಥಿತಿ ವಾತಾವರಣದಲ್ಲಿ ಏನು ಬೇಕು ಅದು ಇದೆ ಒಳ್ಳೆ ಹೃದ್ಯವಾದ ಮಾತು ಇತ್ಯಾದಿಗಳೆಲ್ಲ ಚೆನ್ನಾಗಿ ಬರುತ್ತದೆ ಗುರು ದ್ವಿತೀಯದಲ್ಲಿ ತುಂಬಾ ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿ ತಾವು ಆತಂಕ ಮಾಡಿಕೊಳ್ಳೋದು ಬೇಡ ಚೆನ್ನಾಗಿ ಓದುತ್ತೆ ಮಗು ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಅಭಿಷೇಕ್ ಅವರು ಗುಲ್ಬರ್ಗದಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 26/5/1995 ಸಮಯ 7:20 ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಜೊತೆಗೆ ಕೆಲಸದಲ್ಲಿ ಪ್ರಗತಿ ಇದೆಯಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಅಭಿಷೇಕ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅದರಲ್ಲಿ ಅನುಕೂಲಗಳಿದೆಯಾ ಪ್ರಗತಿ ಇದೆಯಾ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದ ಅಧಿಪತಿ ರವಿ ಮನೆಯಲ್ಲಿ 10ನೇ ಮನೆಯಲ್ಲಿ ಇರತಕ್ಕಂತದ್ದು ತುಂಬಾ ಒಳ್ಳೆಯದು ಅಲ್ಲಿ ಅವನಿಗೆ ದಿಗ್ಬಲ ಇದೆ 10ನೇ ಮನೆಯಲ್ಲಿ ದಶಮಾಂಗಾರಕ ಅಂತ ಅದು ತುಂಬಾ ಒಳ್ಳೆಯದು ಮತ್ತೆ ಲಗ್ನದಲ್ಲಿ ಗುರು ಇರತಕ್ಕಂತದ್ದು ಅದು ಒಳ್ಳೆಯದು ಶನೈಶ್ಚರ ಚೆನ್ನಾಗಿದ್ದಾನೆ ಶಶಯೋಗದಲ್ಲಿ ಇದ್ದಾನೆ ಅದು ಒಳ್ಳೆಯದು ಹೀಗಾಗಿ ಜಾತಕದಲ್ಲಿ ಒಳ್ಳೆ ಲಕ್ಷಣಗಳಿದ್ದಾವೆ ಈಗ ತಮಗೆ ಚಂದ್ರನ ದಶೆಯಲ್ಲಿ ಚಂದ್ರನ ಭುಕ್ತಿ ನಡೆಯತಾ ಇದೆ ನಾಳೆ ನವೆಂಬರ್ ನಂತರ ಕುಜ ಪ್ರಾರಂಭವಾಗುತ್ತೆ ಒಳ್ಳೆಯ ಲಕ್ಷಣ ಜಾತಕದಲ್ಲಿ ಚಂದ್ರನಿಗೆ ಬಲವಿಲ್ಲ ಹೀಗಾಗಿ ನವೆಂಬರ್ ನಂತರದಲ್ಲಿ ನಿಮಗೆ ಖಂಡಿತ ಅನುಕೂಲ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ಲಗ್ನಕ್ಕೆ ಚಂದ್ರ ಮಾರಕನಲ್ಲ ಹೀಗಾಗಿ ಅವನ ದಶಾಕಾಲ ನಿಮಗೆ ಅವನು ವೀಕ್ ಆಗಿರಬಹುದು
ನವೆಂಬರ್ ನಂತರ ಸಾಕ್ಷಾತ್ ಇವನ ಲಗ್ನಾಧಿಪತಿ ಭುಕ್ತಿ ಪ್ರಾರಂಭ ಆಗುತ್ತೆ ಇದು ಒಳ್ಳೆಯ ಲಕ್ಷಣ ಹೀಗಾಗಿ ಮುಂದೆ ನಿಮಗೆ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ನವೆಂಬರ್ ನಂತರ ಬಹಳ ಬಹಳ ವಿಶಿಷ್ಟವಾಗಿದೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಮೃತ್ಯುಂಜಯ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 22/12/2000 ಸಮಯ 3 ಗಂಟೆ 30 ನಿಮಿಷ ಬೆಳಗಿನ ಜಾವ ಅವರ ಪ್ರಶ್ನೆ ಕೆಲಸ ಶಿಕ್ಷಣ ಇಲ್ಲ ಮದುವೆನೂ ಆಗಿಲ್ಲ ಪರಿಹಾರ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಮೃತ್ಯುಂಜಯ ಅವರ ಪ್ರಶ್ನೆ ಶಿಕ್ಷಣ ಮತ್ತೆ ವೃತ್ತಿ ವಿವಾಹ ಮೂರು ಪ್ರಶ್ನೆ ಕೇಳಿದ್ದಾರೆ ನೋಡೋಣ ಮೊದಲಿಗೆ ಶಿಕ್ಷಣ ವೃತ್ತಿಗಳ ಬಗ್ಗೆ ಗಮನಿಸೋಣ ನೋಡಿ ಇದು ತುಲಾ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ಬಲಹೀನನಾಗಿದ್ದಾನೆ ನೋಡಿ ಶನೈಶ್ಚರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಸಹಜವಾಗಿ ತೊಡಕುಗಳು ಉಂಟಾಗುತ್ತೆ ಆಸಕ್ತಿ ಹೊರಟಾಗುತ್ತೆ ಕಲಿಯುವ ಆಸಕ್ತಿ ಉನ್ನತ ಶಿಕ್ಷಣಕ್ಕೆ ಸಹಾಯ ಆಗೋದಿಲ್ಲ ಇದು ಈಗ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂತದ್ದು ರವಿಯ ಭುಕ್ತಿ ಕಳೆದಿದೆ ಚಂದ್ರ ಪ್ರಾರಂಭವಾಗಿದೆ ಚಂದ್ರ ನಿಮಗೆ ಸಹಕಾರಿ ಅಲ್ಲ ಯಾಕೆಂದ್ರೆ ಅವನಿಗೆ ಪಕ್ಷದ ಬಲವೂ ಇಲ್ಲ ಅಷ್ಟಲ್ಲದೆ ಅವನು ಈ ಶನೈಶ್ಚರನ ದಶೆಗೆ ಒಳ್ಳೆಯ ಭುಕ್ತಿನಾಥನಲ್ಲ ಅಂದ್ರೆ ಸ್ನೇಹಿತನಲ್ಲ ಹೀಗಾಗಿ ನೀವು ನೋಡಿ ಅಮ್ಮನವರ ಉಪಾಸನೆ ಬೇಕು ನೀವು ಸಾಧ್ಯವಾದರೆ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಸೋಮವಾರ ಕ್ಷೀರ ಸಮರ್ಪಣೆ ಮಾಡ್ತಾ ಬನ್ನಿ ಅದು ನಿಮಗೆ ಸಹಾಯ ಆಗುತ್ತೆ ನೋಡಿ ದುರ್ಗಾ ಸಪ್ತಶತಿ ಪಾರಾಯಣ ಅದು ಕೂಡ ಬಹಳ ವಿಶೇಷವಾಗಿ ಅನುಕೂಲ ಉಂಟಾಗುತ್ತೆ ಪ್ರಯತ್ನ ಮಾಡಿ ಯಾದೇವಿ ಸರ್ವಭೂತೇಶು ವೃತ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಹೇಳಿಕೊಳ್ಳಬೇಕು ಇದು ತುಂಬ ಸಹಾಯಕ ಬರುತ್ತೆ ವೃತ್ತಿಯಲ್ಲಿ ಒಂದು ಬಲ ಬರಲಿಕ್ಕೆ ಅವಕಾಶ ಆಗುತ್ತೆ ತಪ್ಪಿಸಬೇಡಿ ಇದು ನಿಮಗೆ ಈಗ ಇರತಕ್ಕಂಥ ಪರಿಹಾರ ಈಗ ಬೇಕಾಗಿರತಕ್ಕಂಥ ಪರಿಹಾರ ಇನ್ನು ವಿವಾಹಕ್ಕೆ ಕುಜಶಾಂತಿ ಬೇಕು ಅದನ್ನು ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಬೇಕು ಅದಕ್ಕೆ ಇನ್ನೂ ಕಾಲ ಇದೆ ಈಗಲೇ ವೃತ್ತಿಯ ಬಲ ಬರಲಿ ಮೊದಲಿಗೆ 2025 ಫೆಬ್ರವರಿ ನಂತರ ವಿವಾಹಕ್ಕೆ ಅವಕಾಶ ಆಗುತ್ತೆ ಯಾಕಂದರೆ ಆಗ ಸಾಕ್ಷಾತ್ ವಿವಾಹದ ಅಧಿಪತಿಯ ಕಾಲ ಪ್ರಾರಂಭ ಆಗುತ್ತೆ ಹೀಗಾಗಿ 25ರವರೆಗೆ ಕೆಲಸವನ್ನು ಹುಡುಕಿ ಮೊದಲು ಕೆಲಸದಲ್ಲಿ ಒಂದು ಸ್ಥಿರತೆ ಬರಲಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಅಂಜಲಿ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 21/1/2002 ಸಮಯ 10 ಗಂಟೆ ರಾತ್ರಿ ಅವರ ಪ್ರಶ್ನೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಪರಿಹಾರ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅಂಜಲಿ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂಥದ್ದಲ್ವಾ ಜಾತಕವನ್ನು ನೋಡೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದ ಅಧಿಪತಿ ಪಂಚಮ ಸ್ಥಾನದಲ್ಲಿ ರವಿ ಜೊತೆಗಿದ್ದಾನೆ ಆದರೆ ಅವನು ಪರವಾಗಿಲ್ಲ ಅವನಿಗೆ ಮೌಢ್ಯತೆ ಏನೂ ಇಲ್ಲ ಯೋಚನೆ ಮಾಡಬೇಡಿ ಪ್ರಸ್ತುತ ಕಾಲ ಶುಕ್ರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನದ ಕಾಲ ನಡೀತಾ ಇದೆ ಹೀಗಾಗಿ ನೀವು ಒಂದು ಸಾಧ್ಯವಾದರೆ ಈಗ ಗೋಚಾರದಲ್ಲಿ ಅವನಿಗೆ ಬಲವಿದೆ ಹೀಗಾಗಿ ನೀವು ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಸ್ವಲ್ಪ ಪ್ರತಿ ಬುಧವಾರ ಬುಧವಾರ ಒಂದು 12 ಬುಧವಾರಗಳ ಕಾಲ ಹೆಸರುಕಾಳು ದಾನ ಮಾಡಿ ಅದು ಸಾಕಾಗುತ್ತೆ ಅದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ ಆತಂಕದ ಲಕ್ಷಣ ಏನೂ ಇಲ್ಲ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಅಯ್ಯಪ್ಪ ಅವರು ರಾಯಚೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 15/1/2008 ಸಮಯ 9 ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅಯ್ಯಪ್ಪ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆ ಅಲ್ವಾ ಜಾತಕವನ್ನು ನೋಡೋಣ ನೋಡಿ ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಚತುರ್ಥ ಪಂಚಮಗಳನ್ನು ಗಮನಿಸ್ಕೊಂಡಾಗ ಆ ಅಧಿಪತಿ ವ್ಯಯದಲ್ಲಿದ್ದಾನೆ ಬುಧ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ ಸಹವಾಸ ಬಹಳ ಮುಖ್ಯವಾಗಿ ನಿಮ್ಮ ಸ್ನೇಹಿತರ ಬಳಗ ವಲಯ ಇದನ್ನು ಗಮನಿಸಿ ಅದು ನಿಮ್ಮನ್ನು ಹಾದಿ ತಪ್ಪಿಸುವ ಸಾಧ್ಯತೆ ಅಧಿಕವಾಗಿರುತ್ತದೆ ಹೀಗಾಗಿ ಸ್ವಲ್ಪ ಎಚ್ಚರಬೇಕು ನೀವು ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ಒಂದು ಪರಮಾನ್ನ ನೈವೇದ್ಯ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತಗೊಂಡ್ರೆ ತುಂಬ ಒಳ್ಳೆಯದು ಅದು ಮುಂದಿನ ಹಾದಿಯನ್ನು ಸರಿಪಡಿಸುತ್ತೆ ನಿಮ್ಮ ಜಾತಕದಲ್ಲಿ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ಗುರು ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಈಗ ತತ್ಕಾಲದಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಗುರು ನಂತರ ಶನೈಶ್ಚರ ಪ್ರಾರಂಭವಾಗುತ್ತೆ ಅವನು ಮನಸ್ಸನ್ನು ಹಾಳು ಮಾಡಿಬಿಡ್ತಾನೆ ಹಾದಿಯನ್ನು ತಪ್ಪಿಸುವ ಸಾಧ್ಯತೆ ಇದೆ ಹೀಗಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಒಂದು ನರಸಿಂಹ ಪ್ರಾರ್ಥನೆ ಮತ್ತೊಂದು ಆಂಜನೇಯನ ಪ್ರಾರ್ಥನೆ ಎರಡೂ ನಿಮ್ಮ ಬದುಕಿಗೆ ಬೇಕು ಅದು ನಿಮಗೆ ಒಂದು ಸ್ಥಿರವಾದ ಹುದ್ದೆ ಸಿಗುವವರೆಗೆ ಸ್ವಲ್ಪ ಇದನ್ನು ಪ್ರಯತ್ನ ಮಾಡಿ ಪ್ರತಿ ಮಂಗಳವಾರ
ಪ್ರತಿ ಮಂಗಳವಾರ ನರಸಿಂಹನ ಆರಾಧನೆಯನ್ನು ಪ್ರತಿ ಶನಿವಾರ ಆಂಜನೇಯನ ಆರಾಧನೆಯನ್ನು ತಪ್ಪದೇ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಪ್ರದೀಪ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 23/3/1993 ಸಮಯ 11 ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರದೀಪ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂತದಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಸಪ್ತಮದಲ್ಲಿ ರಾಹು ಇರತಕ್ಕಂತದ್ದು ಸ್ವಲ್ಪ ದೋಷಕಾರಿ ಮತ್ತೆ ದ್ವಿತೀಯದಲ್ಲಿ ಯಯಾಧಿಪತಿಯಾದ ಕುಜ ಇರತಕ್ಕಂತ ದ್ವಿತೀಯದಲ್ಲಿ ಇದ್ದರೆ ಅದು ಒಂದು ದೋಷವೇ ಹಾಗೆ ಒಂದು ಕುಜ ಮತ್ತೆ ರಾಹು ಇದು ಪ್ರಧಾನವಾದ ಅಂಶಗಳು ಹೀಗಾಗಿ ಆ ಎರಡು ಗ್ರಹಗಳ ಶಾಂತಿ ಬೇಕು ಅದನ್ನು ಮಾಡಿಸುವ ನಂತರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಪ್ರಸ್ತುತ ಶುಕ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ ಇದು ಒಳ್ಳೆಯದು ಕೇತು ದಶೆಯಲ್ಲಿ ಶುಕ್ರನ ಭುಕ್ತಿ ಇದೆಯಲ್ಲ ಅದು ವಿವಾಹಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ಯಾಕೆಂದರೆ ಲಗ್ನಾಧಿಪತಿನೇ ಆಗಿದ್ದ ಅಷ್ಟರಲ್ಲದೆ ವಿವಾಹ ಅದ ಆ ಒಂದು ಭಾವಕ್ಕೆ ಕಾರಕನೂ ಶುಕ್ರನಾಗಿದ್ದಾನೆ ಹೀಗಾಗಿ ಕಾಲ ನಿಮಗೆ ಬಂದು ಒದಗಿದೆ ಈಗ ತೊಡಕುಗಳನ್ನು ಸ್ವಲ್ಪ ಸರಿಪಡಿಸಿಕೊಳ್ಬೇಕು ಹೀಗಾಗಿ ಗ್ರಹಶಾಂತಿ ಮೊದಲಿಗೆ ಮಾಡಿಸಿ ಅದು ಸಹಾಯಕ್ಕೆ ಬರುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕೌಶಿಕ್ ಅವರು ಕೋಲಾರದಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 15/5/1999 ಸಮಯ 6:20 ಬೆಳಗ್ಗೆ ಅವರ ಪ್ರಶ್ನೆ ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕೌಶಿಕ್ ಅವರ ಪ್ರಶ್ನೆ ವಿದೇಶಕ್ಕೆ ಅವಕಾಶ ಇದೆಯಾ ವಿದೇಶ ಅವಕಾಶ ಇದೆಯಾ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ಜಾತಕದಲ್ಲಿ ಈ ವಿದೇಶ ಪ್ರಯಾಣ ಅಂತಕ್ಕಂಥದ್ದು ಚರ ರಾಶಿಗಳು ಲಗ್ನ ಚರಲಗ್ನವಾಗಿದ್ದು ವೇದ ಅಧಿಪತಿ ಚರಸ್ಥಾನದಲ್ಲಿದ್ದರೆ ಅಥವಾ ಕರ್ಮಾಧಿಪತಿ ಚರರಾಶಿಯಲ್ಲಿದ್ದರೆ ಹೀಗೆ ಹಲವು ಬಗೆಗಳಲ್ಲಿ ಅದನ್ನು ನೋಡ್ತಕ್ಕಂಥದ್ದಿದೆ ಈ ನಿಮ್ಮ ಜಾತಕವನ್ನು ಗಮನಿಸಿಕೊಂಡಾಗ ಇದು ಏನು ಸ್ಥಿರಲಗ್ನ ಲಗ್ನದ ಅಧಿಪತಿ ದ್ವಿಸ್ವಭಾವ ರಾಶಿಯಲ್ಲಿದ್ದಾನೆ ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ ಸ್ವಲ್ಪ ಕ್ಲಿಷ್ಟವಾಗಿದೆ ಆದರೆ ಆಗಲ್ಲ ಅಂತಲ್ಲ ನಿಮ್ಮ ನಿರೀಕ್ಷಿತ ಸಮಯದಲ್ಲಿ ಆಗುವುದಿಲ್ಲ ನೀವು ಅಂದುಕೊಂಡು ತಕ್ಷಣ ಆಗೋದಿಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ ನಿಮಗೆ ನೋಡಿ ಈಗ ಶನೈಶ್ಚರನ ಕುಜನ ದಶೆಯಲ್ಲಿ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ ಈಗ ಸ್ವಲ್ಪ ಹಿನ್ನಡೆ ಇದೆ ಶನೈಶ್ಚರ ನಿಮಗೆ ಸಂಪೂರ್ಣ ಬಲಹೀನ ಹೀಗಾಗಿ ಸ್ವಲ್ಪ ಕಾಲ ಕಳೆಯಬೇಕು ಒಂದು 5 ವರ್ಷಗಳ ನಂತರದಲ್ಲಿ ತಮಗೆ ಪ್ರಯತ್ನ ಸಾಧ್ಯವಾಗುತ್ತೆ ಆತಂಕ ಮಾಡ್ಕೋಬೇಡಿ ಇದ್ದು ನಾವು ಎಲ್ಲಿ ಇರ್ತೀವಿ ಅನ್ನೋದಕ್ಕಿಂತ ಏನು ಸಂಪಾದನೆ ಮಾಡ್ತೀವಿ ಏನು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಅನುಭವಿಸ್ತೀವಿ ಅದು ಬಹಳ ಮುಖ್ಯ ಅಮೇರಿಕದಲ್ಲಿದ್ದು ಅಥವಾ ಇನ್ಯಾವುದೋ ಒಂದು ದೇಶದಲ್ಲಿದ್ದು ಲಕ್ಷ ಲಕ್ಷ ಸಂಪಾದನೆ ಸಾಧ್ಯವಾಗುತ್ತೆ ಅಲ್ಲಿನ ಒಂದು ಹೊರೆ ಅಲ್ಲಿಗೆ ಅದು ಸರಿಸಮವಾಗಿರ್ತದೆ ನಾವು ಅಂದುಕೊಳ್ತೀವಿ ಹೆಚ್ಚಿನ ಹಣ ಬರುತ್ತೆ ಅಲ್ಲಿ ಹೆಚ್ಚಿನ ಖರ್ಚು ಇರ್ತದೆ ಅಲ್ಲಿ ಹೀಗಾಗಿ ಇಲ್ಲಿ ಸ್ವಲ್ಪ ಹಣ ಕಡಿಮೆ ಇರಬಹುದು ಆದರೆ ಇಲ್ಲಿ ಖರ್ಚು ಹಾಗೇ ಇರ್ತದೆ ಹೀಗಾಗಿ ನಾವು ಎಷ್ಟು ಸಂಪಾದಿಸಿದ್ವಿ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಎಷ್ಟರ ಮಟ್ಟಿಗೆ ಅದನ್ನು ಆಸ್ವಾದಿಸಿದ್ವಿ ಅದು ಬಹಳ ಮುಖ್ಯ ಎಷ್ಟೋ ಬಾರಿ ನಮಗೆ ಹಣ ಬರ್ತಾ ಇರುತ್ತೆ ನಾವು ಬೆಳಗ್ಗಿಂದ ಸಂಜೆವರೆಗೂ ದುಡಿತಾನೆ ಇರ್ತೀವಿ ಆದರೆ ದುಡಿದ ಹಣವನ್ನು ಎಷ್ಟರ ಮಟ್ಟಿಗೆ ನಾವು ಅನುಭವಿಸಿದ್ವಿ ಎಷ್ಟು ನಾವು ಎಂಜಾಯ್ ಮಾಡಿದ್ವಿ ಅದನ್ನು ಅದಿಲ್ಲ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕ ಆನಂದದ ಸ್ಥಿತಿ ಎಲ್ಲಿದೆಯಪ್ಪ ಅಂತಂದರೆ ಅನುಭವಿಸೋದ್ರಲ್ಲಿರುತ್ತೆ ಹೀಗಾಗಿ ನೀವು ಅದರ ಬಗ್ಗೆ ಗಮನ ಹರಿಸಿ ತುಂಬ ಮೂಲವನ್ನು ಹುಡುಕ್ಬೇಕು ನಾವು ಯಾವಾಗಲೂ ಮೇಲ್ಮೈ ಯೋಚನೆ ಮಾಡೋದಲ್ಲ ಇದರ ಬಗ್ಗೆ ಯೋಚನೆ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನೂ ಸಾಕಷ್ಟು ಸಂದೇಶಗಳಿವೆ ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡುಬರುವ ಒಂದು ವಿಶೇಷವಾದ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್